ಎಲ್ಲರಿಗೂ ನಮಸ್ಕಾರ. ನಾನು ಮಂಜಮ್ಮ ಜೋಗತಿ, ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ. ಮೊಟ್ಟ ಮೊದಲನೇದಾಗಿ ಪ್ರಕೃತಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಮಂಜಮ್ಮ ಜೋಗತಿಯ ಅನಂತ ಅನಂತ ವಂದನೆಗಳು. ಈಗ ನಾನೇನು ಹೇಳೋದಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೇನೆಂದರೆ, ಈ ನವಂಬರು 19/20/2022 ರಾಜ್ಯ BJP ST ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರು ಆದ ಹಾಗೂ ಸಂಡೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ BJP ಮುಖಂಡರು KS ದಿವಾಕರ್ ಅವರು ಎರಡು ದಿನಗಳ ಕಾಲ 306 ಜನ ಜೋಡಿಗಳಿಗೆ ಉಚಿತ ಸಾಮೂಹಿಕ ಲಗ್ನವನ್ನು ಏರ್ಪಾಟ್ ಮಾಡಿದ್ದಾರೆ. ಇದೇ ಇಂಥ ಒಂದು ಒಳ್ಳೆಯ ಅಭೂತ ಕಾರ್ಯಕ್ಕೆ ನಾವು ನೀವು ಎಲ್ಲರೂ ಕೈ ಜೋಡಿಸೋಣ. ಇಂಥ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇರೋದು ನಮಗೂ ಮತ್ತು ನಿಮಗೂ ಎಲ್ಲರಿಗೂ ಸಂತೋಷದ ವಿಚಾರ. ಯಾಕೆಂದರೆ ಈ ದಿನಮಾನಗಳಲ್ಲಿ ಮದುವೆ ಅಂದರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತಕ್ಕಂಥ ಜನ ತುಂಬ ಜನ ಇದ್ದಾರೆ. ಅದು ತೀರ ಕೆಳವರ್ಗದಲ್ಲಿರ್ತಕ್ಕಂಥವ್ರಿಗೆ ಆ ಮಟ್ಟದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ನಮ್ಮ KS ದಿವಾಕರ್ ಅವರು ಅಷ್ಟು ಜನ ಸೇರಿ ಅಷ್ಟು ದೊಡ್ಡ ಆಡಂಬರ ಮದುವೆ ಮಾಡೋದಕ್ಕಿಂತ ಅಷ್ಟೇ ಜನಗಳನ್ನು ಸೇರಿಸಿ ನಾವು ಆಡಂಬರವಾಗಿ ಮದುವೆಯನ್ನು ಮಾಡೋಣ, ಜನಗಳಿಗೆ ಬಡವರಿಗೆ ಒಳ್ಳೆಯದಾಗಲಿ ಅಂತ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ದೇವರ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಅವ್ರಿಗೆ ಅವತ್ತಿನ ಕಾಲಕ್ಕೂ ಒಳ್ಳೆಯದನ್ನು ಮಾಡಲಿ, ಜೈವನ ಗಳಿಸ್ಕೊಡ್ಲಿ ಅಂತ ಹೇಳ್ತಾ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆಯೇ ಹೋದ ತಿಂಗಳು ಅಂದರೆ ಆಗಸ್ಟ್ ತಿಂಗಳಲ್ಲಿ 5ನೇ ತಾರೀಕು ಸಂಡೂರಿನಲ್ಲಿ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯವನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದ್ರಂತೆ. ಆ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇತ್ತು, ಅಲ್ಲಿ ಹೋಗೋದಕ್ಕೆ ಆಗಲಿಲ್ಲ. ಅಲ್ಲಿ ಸುಮಾರು 500 ಜನ ಅಂದ್ಕೊಂಡಿದ್ದರೆ 1,500 ಜನ ಮುತ್ತೈದರಿಗೆ ಉಡಿ ತುಂಬಕ್ಕಂಥ ಕೆಲಸವನ್ನು ಮಾಡಿದರು. ಮತ್ತು ಅದೇ ಆಗಸ್ಟ್ 25ಕ್ಕೆ ಚೋರ್ನೂರಿಗೆ ನನಗೆ ಆಹ್ವಾನವನ್ನು ಕೊಟ್ಟಿದ್ದರು. ಆ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಸುಮಾರು 2,500 ರಿಂದ 4,000 ಜನ ಆ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿದ್ದರು. ಅಂಥ ಒಂದು 500 ಅಂದ್ಕೊಂಡ್ರೆ 2,500 ಜನ ಮುತ್ತೈದವರಿಗೆ ಮತ್ತು ಒಳ್ಳೆ ಸೀರೆ ಕೊಡೋದ್ರ ಮುಖಾಂತರ ಉಡಿಯನ್ನು ತುಂಬಿ ಮಾತೆಯರಿಗೆ ಗೌರವವನ್ನು ಕೊಟ್ಟಿದ್ದು ನೋಡಿದರೆ ಅವ್ರದ್ದು ಎಂಥ ದೊಡ್ಡ ಮನಸ್ಸನ್ನತ್ತೆ. ನಾನು ಸಹ ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಇವೆರಡೂ ಕಾರ್ಯಕ್ರಮ ಯಶಸ್ವಿಯಾಗಿದ್ದರು ಆಗಿದ್ದವು. ಅದೇ ರೀತಿ ಈ ಒಂದು 3ನೇ ಕಾರ್ಯಕ್ರಮ ಉಚಿತ ಸಾಮೂಹಿಕ ಮದುವೆ ಸಹ ಆಡಂಬರದಿಂದ ವೈಭವದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲೆಂದು ಆ ದೇವಿಯಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.